ಜೀ ಕನ್ನಡದಲ್ಲಿ ಹೊಸ ಹೊಸ ಧಾರಾವಾಹಿಗಳು ಪ್ರಸಾರ ಕಾಣ್ತಾ ಇದೆ. ಸಾವಿರಾರು ಎಪಿಸೋಡ್ ಕಂಡ ಧಾರಾವಾಹಿಗಳು ಶೀಘ್ರವೇ ಪೂರ್ಣಗೊಳ್ಳುವ ಸೂಚನೆ ಸಿಕ್ಕಿದೆ. ಈ ಬೆನ್ನಲ್ಲೇ ಹೊಸ ಧಾರಾವಾಹಿ ಆರಂಭ ಆಗಿದೆ. ಇತ್ತೀಚೆಗಷ್ಟೇ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಪ್ರಸಾರ ಆರಂಭ ಕಂಡಿದೆ. ಈಗ ಅಮೃತಧಾರೆ ಧಾರಾವಾಹಿ ಆರಂಭಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಪ್ರೋಮೋ ಮೂಲಕ ಗಮನ ಸೆಳೆದ ಈ ಧಾರಾವಾಹಿ ಮೇ 29ರಿಂದ ಆರಂಭ ಆಗಲಿದೆ. ಛಾಯಾ ಸಿಂಗ್ ಹಾಗೂ ರಾಜೇಶ್ ನಟರಂಗ ಅವರು ಅಮೃತಧಾರೆ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆ ನಿರ್ವಹಿಸ್ತಾ ಇದ್ದಾರೆ. ಹಲವು ಪ್ರೋಮೋಗಳು ರಿಲೀಸ್ ಆಗಿದ್ದು ಎಲ್ಲರ ಗಮನ ಸೆಳೆದಿದೆ. ಜೊತೆ ಜೊತೆಯಲ್ಲಿ ಧಾರಾವಾಹಿ ಅಂತಿಮ ಘಟ್ಟ ತಲುಪಿದೆ. ಈ ಧಾರಾವಾಹಿ ಪೂರ್ಣಗೊಂಡ ಬಳಿಕ ಅಮೃತಧಾರೆ ಪ್ರಸಾರ ಕಾಣಲಿದೆ ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ವಾಹಿನಿ ಕಡೆಯಿಂದ ಇನ್ನಷ್ಟೇ ಅಧಿಕೃತ ಮಾಹಿತಿ ಸಿಗಬೇಕಿದೆ. ಹುಡುಗ ಹುಡುಗಿ ಹೊಂದಿಕೊಂಡಿದ್ರೆ ಅದೊಂದು ಚಂದದ ಕತೆ, ಅವರಿಬ್ರು ಕಿತ್ತಾಡ್ಕೊಂಡ್ರೆ ಅದು ಬೇರೆನೆ ಕತೆ. ಬರ್ತಾ ಇದೆ ಒಂದು ಬೊಂಬಾಟ್ ಕತೆ. ಅಮೃತಧಾರೆ ಮೇ 29ರಿಂದ ಅಂತ ಹೊಸ ಪ್ರೊಮೋಗೆ ಕ್ಯಾಪ್ಷನ್ ನೀಡಲಾಗಿದೆ. ಈ ಧಾರಾವಾಹಿ ಯಾವ ರೀತಿಯಲ್ಲಿ ಮೂಡಿ ಬರಲಿದೆ ಎನ್ನುವ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ರಾಜೇಶ್ ನಟರಂಗ ಅವರು ಉದ್ಯಮಿಯಾಗಿ ಕಾಣಿಸಿಕೊಂಡ್ರೆ ಛಾಯಾ ಸಿಂಗ್ ಮಧ್ಯಮ ವರ್ಗದ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಬಡೆ ಅಚ್ಚೆ ಲಗ್ತೆ ಹೈ ಹೆಸರಿನ ಹಿಂದಿ ಧಾರಾವಾಹಿಯ ರಿಮೇಕ್ ಇದಾಗಿದೆ. ಅಮೃತಧಾರೆ ಪ್ರೋಮೋ ನೋಡಿದವರಿಗೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ನೆನಪಾಗಿದೆ. ವಯಸ್ಸಿನ ಅಂತರ ಹೆಚ್ಚಿರುವ ಹುಡುಗ ಹುಡುಗಿಯ ಪ್ರೇಮ್ ಕಹಾನಿ ಈ ಧಾರಾವಾಹಿಯಲ್ಲಿತ್ತು. ಅಮೃತಧಾರೆ ಕೂಡ ಇದೇ ರೀತಿ ಇರಲಿದೆಯೇ ಎನ್ನುವ ಪ್ರಶ್ನೆ ಸಹಜವಾಗಿ ಮೂಡಿದೆ. ಛಾಯಾ ಸಿಂಗ್ ಅವರು 2000ನೇ ಇಸ್ವಿಯಲ್ಲೇ ಚಿತ್ರರಂಗಕ್ಕೆ ಕಾಲಿಟ್ರು. ಮುನ್ನುಡಿ ಅವರ ಮೊದಲ ಸಿನಿಮಾ. ಹಲವು ಕನ್ನಡ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಸದ್ಯ ಅವರು ಅನು ಅನೆ ನೇನು ಹೆಸರಿನ ತೆಲುಗು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ರಾಜೇಶ್ ನಟರಂಗ ಕೂಡ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಈಗ ಛಾಯಾ ಸಿಂಗ್ ಹಾಗೂ ರಾಜೇಶ್ ಒಟ್ಟಾಗಿ ತೆರೆ ಹಂಚಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಧಾರಾವಾಹಿ ಪ್ರಸಾರ ಆಗ್ಲಿ ಅಂತ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ಧಾರಾವಾಹಿಗಳಲ್ಲಿ ನಟಿಸೋಲ್ಲ ಕನ್ನಡದಲ್ಲಿ ಅಂತ ಹೇಳ್ತಾ ಇದ್ದ ಛಾಯ ಇದ್ದಕ್ಕಿದ್ದ ಹಾಗೆ ಈ ಧಾರಾವಾಹಿ ಒಪ್ಕೊಂಡಿದ್ದು ಯಾಕೆ ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಸಿನಿಮಾದಲ್ಲಿ ಬೇಡಿಕೆ ಇರುವಾಗ್ಲೇನೆ ರಾಜೇಶ್ ಯಾಕೆ ಧಾರಾವಾಹಿಗೆ ಬಂದ್ರು ಅನ್ನುವಂಥದ್ದು ಕೂಡ ಅನೇಕರಿಗೆ ಇರುವಂತ ಪ್ರಶ್ನೆ. ಹಾಗೇನೆ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಸ್ಟೋರಿಗೆ ಇದು ಕೂಡ ಆಗಿದ್ರೆ ಮತ್ತೆ ಹೊಸದಾಗಿ ನೋಡಿದಾಗೆ ಆಗತ್ತೆ. ಆಗ ಈ ಧಾರಾವಾಹಿ ವರ್ಕೌಟ್ ಆಗತ್ತಾ? ಯಾಕಂದ್ರೆ ಜೊತೆ ಜೊತೆಯಲ್ಲಿ ಧಾರಾವಾಹಿಯೇ ಕೊನೆ ಕೊನೆ ಹಂತದಲ್ಲಿ ಯಾರೂ ನೋಡಿರ್ಲಿಲ್ಲ. ಅಂಥದ್ರಲ್ಲಿ ಈ ಧಾರಾವಾಹಿ ಮತ್ತೊಂದು ಹೆಸರಿನಲ್ಲಿ ಬಂದ್ರೆ ಅದು ವರ್ಕೌಟ್ ಆಗುತ್ತಾ ಅನ್ನೋದು ಅನೇಕರ ಪ್ರಶ್ನೆ. ಅದಲ್ದೇನೆ ಛಾಯಾ ಅವರು ಹೀರೋಯಿನ್ ಆಗಿ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡಿಗರ ಜನ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಆದ್ರೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇದ್ದಂತ ಛಾಯಾ ಕಿರುತೆರೆಗೆ ಎಂಟ್ರಿ ಕೊಟ್ಟಿರೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಹಾಗಿದ್ರೆ ಈ ಧಾರಾವಾಹಿ ಏನ್ ಹೇಳತ್ತೆ, ಜನರಿಗೆ ಇಷ್ಟವಾಗುತ್ತಾ ಇಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಪ್ರತಿಯೊಬ್ಬರಿಗೂ ಕಾಣ್ತಾ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಅಧಿಕೃತವಾಗಿ ಉತ್ತರ ಸಿಗ್ಬೇಕು ಅಂತ ಅಂದ್ರೆ ಧಾರಾವಾಹಿ ಪ್ರಸಾರವಾಗುವವರೆಗೂ ಕಾಯಲೇಬೇಕು. ಆದ್ರೆ ಒಂದಷ್ಟು ನಿರೀಕ್ಷೆಗಳು, ಒಂದಷ್ಟು ಕುತೂಹಲಗಳು ಈ ಧಾರಾವಾಹಿಗೆ ಸಂಬಂಧಪಟ್ಟಂತೆಯೇ ಇದ್ದೆ. ಈ ವಾಹಿನಿ ಯಾವಾಗ್ಲೂ ಹೊಸ ಹೊಸ ಪ್ರಯೋಗ ಮಾಡೋದ್ರ ಜೊತೆಗೆ ಜನರ ಮೆಚ್ಚುಗೆಯನ್ನ ಕೂಡ ಗಳಿಸಿದೆ. ಒಂದಲ್ಲ ಒಂದು ಹೊಸ ಕಥೆಯ ಮುಖಾಂತರ ಹಿಡಿದಿಟ್ಟುಕೊಳ್ಳುವಲ್ಲಿ ಬಹಳ ಸ್ಟ್ರಾಟಜಿಯನ್ನ ಮಾಡುವಂತ ವಾಹಿನಿ ಇದಾಗಿದೆ. ಹಾಗಾಗಿ ಯಾವುದೇ ಧಾರಾವಾಹಿ, ಯಾವುದೇ ರಿಯಾಲಿಟಿ ಶೋಗಳು ಬಂದ್ರೂ ಸಹಜವಾಗಿ ಅದು ವಿಭಿನ್ನವಾಗಿರುತ್ತೆ ಅನ್ನುವಂತ ಒಂದು ನಂಬಿಕೆ ಇದ್ದೇ ಇದೆ. ಆದ್ರೆ ಈ ಧಾರಾವಾಹಿ ಅದನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗತ್ತಾ ಅಥವಾ ಇದು ಹಳೆ ಕಥೆಗೆ ಬಣ್ಣ ಹಚ್ಚಲಾಗಿದೆ, ಮಸಾಲ ಬಳಿಯಲಾಗಿದೆ ಅಂತ ಇದನ್ನ ಜನ ಜರಿತಾರ ಅನ್ನೋದು ಈಗಿರುವಂತ ಪ್ರಶ್ನೆ. ಆದ್ರೆ ಇಬ್ಬರು ಸಿನಿಮಾ ಇಂಡಸ್ಟ್ರಿಯ ಸ್ಟಾರ್ಗಳು ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೊಸ ಮೈಲೇಜು ಈ ಧಾರಾವಾಹಿಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದೆ.